ಮನೆಯಲ್ಲಿ ಬಡತನ ಬರುವುದಕ್ಕೆ ಪ್ರಮುಖ ಕಾರಣಗಳು. ನಿಮ್ಮ ಜೀವನದಲ್ಲಿ ಇರುವ ಮಾಟಮಂತ್ರ ನಿವಾರಣೆ, ಲೈಂಗಿಕ ಸಮಸ್ಯೆ, ಪ್ರೀತಿ ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಸಂತಾನ ಭಾಗ್ಯ, ಸ್ತ್ರೀ ಪುರುಷ ವಶೀಕರಣ, ಇನ್ನೂ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಕೆಲವೊಂದು ಬಾರಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದ ಮನೆಯಲ್ಲಿ ಬಡತನ ಎಂಬುದು ಶುರುವಾಗುತ್ತದೆ. ನಮ್ಮಿಂದಾಗುವ ಕೆಲವೊಂದು ತಪ್ಪುಗಳೇ ನಮ್ಮ ಹಣದ ಸಮಸ್ಯೆಗೆ, ಬಡತನಕ್ಕೆ ಕಾರಣವಾಗುತ್ತದೆ. ಬಡತನ ಬಾರಬಾರದೆಂದರೆ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಗೊತ್ತೇ? ಇವುಗಳನ್ನು ಮಾಡದಿರಿ. ಮನೆಗೆ ಬಡತನವನ್ನು ತರುವ ಅನೇಕ ವಿಚಾರಗಳನ್ನು ಕುರಿತು ಹಿಂದೂ ಧರ್ಮಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ಮಾಡುವುದರಿಂದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬೆಳಗ್ಗೆ ಎದ್ದಾಗಿನಿಂದ ಮನೆಯಲ್ಲಿ ವಸ್ತುಗಳ ನಿರ್ವಹಣೆಯಲ್ಲಿ ಮಾಡುವ ತಪ್ಪುಗಳಿಂದ ಲಕ್ಷ್ಮೀದೇವಿಯು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ. ಇದು ನಮಗೆ ಹಣಕಾಸಿನ ಸಮಸ್ಯೆಯನ್ನು ಕೂಡ ತರಬಹುದು. ಪ್ರತಿದಿನ ನಾವು ಈ ತಪ್ಪುಗಳನ್ನು ಮಾಡುವುದರಿಂದ ಮನೆಯ ಆರ್ಥಿಕ ಸ್ಥಿತಿ ಹದಗೆಡಬಹುದು. ಈ ಕಾರಣದಿಂದ ಮನೆಯಲ್ಲಿ ಪ್ರತಿದಿನ ಇಂತಹ ತಪ್ಪುಗಳನ್ನು ಮಾಡಬೇಡಿ. ಹಾಗಾದರೆ ಮನೆಯಲ್ಲಿ ಬಡತನ ಬರುವುದಕ್ಕೆ ನಾವು ಮಾಡುವ ಯಾವ ತಪ್ಪುಗಳು ಪ್ರಮುಖವಾಗಿ ಕಾರಣವಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸೂರ್ಯೋದಯದ ನಂತರವು ಮಲಗಿರುವುದು, ಸೂರ್ಯೋದಯಕ್ಕೂ ಮುನ್ನ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮುಂಜಾನೆ ಬೇಗ ಏಳುವುದರಿಂದ ನಮ್ಮಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. ಒಂದು ವೇಳೆ ನಾವು ಸೂರ್ಯೋದಯದ ನಂತರ ಕೂಡ ಮಲಗಿರುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಮತ್ತು ಇದು ನಮಗೆ ಹಣದ ನಷ್ಟವನ್ನು ತರುತ್ತದೆ ಎಂದು ಹೇಳಲಾಗಿದೆ. ವಿನಃ ಕಾರಣ ನಾವು ಮನೆಯಲ್ಲಿ ನೀರನ್ನು ವ್ಯರ್ಥ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಕೆಲವೊಂದು ಯಾವುದೋ ಕಾರಣದಿಂದ ನೀರಿನ ಟ್ಯಾಪ್ ಹಾಳಾಗಿ ಅದರಿಂದ ನೀರು ತೊಟ್ಟಿಕ್ಕುತ್ತಿದ್ದರೆ ಇದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಮನೆಯಲ್ಲಿ ನೀರಿನ ಟ್ಯಾಪ್ಗಳಿಂದ ನೀರು ಹನಿ ಹನಿಯಾಗಿ ವ್ಯರ್ಥವಾದಂತೆ ನಮ್ಮಲ್ಲಿನ ಹಣವು ಕೂಡ ಸ್ವಲ್ಪ ಸ್ವಲ್ಪವೇ ವ್ಯರ್ಥವಾಗುತ್ತದೆ. ನಿಷಿದ್ಧ ದಿನಗಳಲ್ಲಿ ಕೂದಲು ಉಗುರುಗಳನ್ನು ಕತ್ತರಿಸುವುದು. ಶಾಸ್ತ್ರಗಳ ಪ್ರಕಾರ ಗುರುವಾರದ ದಿನದಂದು ಮತ್ತು ಏಕಾದಶಿ ವ್ರತದ ದಿನದಂದು ಇನ್ನಿತರ ದಿನಗಳಲ್ಲಿಯೂ ನಾವು ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಈ ಎರಡೂ ದಿನಗಳು ಲಕ್ಷ್ಮೀಪತಿ ವಿಷ್ಣುವಿಗೆ ಸಂಬಂಧಿಸಿದ ದಿನವಾಗಿದೆ. ಇದರಿಂದ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು. ಇದು ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಕೂಡ ತರಬಹುದು. ಮರದ ಕೆಳಗೆ ನಿಂತುಕೊಂಡು ಮೂತ್ರ ವಿಸರ್ಜನೆಯನ್ನು ಮಾಡಬಾರದು. ಈ ತಪ್ಪನ್ನು ಮಾಡುವುದರಿಂದ ಸಾಕಷ್ಟು ದರಿದ್ರತನ ಬರುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಮರವನ್ನು ದೇವರಿಗೆ ಹೋಲಿಸಲಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬಾರದು. ಕಿತ್ತೋಗಿರೋ ಅಥವಾ ಹಳೆಯದಾದ ಬಾಚಣಿಕೆಯಿಂದ ಯಾವುದೇ ಕಾರಣಕ್ಕೂ ತಲೆಯನ್ನು ಬಾಚಿಕೊಳ್ಳಬಾರದು. ಈ ತಪ್ಪನ್ನು ಮಾಡಿದರೆ ಬಡತನ ಎಂಬುದು ಬರಲು ಪ್ರಾರಂಭವಾಗುತ್ತದೆ. ಅಷ್ಟೇ ಅಲ್ಲದೆ ದರಿದ್ರತನ ಎಂಬುದು ಹೆಚ್ಚಾಗಲು ಶುರುವಾಗುತ್ತದೆ. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಏಕೆಂದರೆ ಮನೆಯಲ್ಲಿ ಸ್ವಚ್ಛವಿಲ್ಲ ಅಂದರೆ ಆ ಮನೆಗೆ ಲಕ್ಷ್ಮೀದೇವಿಯು ಎಂದಿಗೂ ಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಉತ್ತಮ. ಇನ್ನು ಬಾಯಿಯಿಂದ ಉಗುರುಗಳನ್ನು ಕಡಿಯುವುದು ತುಂಬ ಕೆಟ್ಟ ಹವ್ಯಾಸ. ಅಷ್ಟೇ ಅಲ್ಲದೆ ಇದರಿಂದ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಮುಂಜಾನೆ ನೀವು ಎಷ್ಟು ಬೇಗ ಏಳುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಒಂದು ವೇಳೆ ಬೆಳಗ್ಗೆ ತಡವಾಗಿ ಎದ್ದರೆ ಆಲಸ್ಯತನ ಬರುತ್ತದೆ ಹಾಗೂ ಯಾವುದೇ ಕೆಲಸ ಮಾಡಲು ಸ್ಫೂರ್ತಿ ಬರುವುದಿಲ್ಲ. ಮನೆಯಲ್ಲಿ ಚಪ್ಪಲಿಯನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು. ಅದರ ಬದಲು ಚಪ್ಪಲಿಯ ಗೂಡಿನಲ್ಲಿ ಇಡುವುದು ತುಂಬ ಉತ್ತಮವಾದ ಕೆಲಸ. ಕೆಟ್ಟ ಗಡಿಯಾರ. ಗಡಿಯಾರ ಯಾವಾಗಲೂ ನಮ್ಮ ಸಮಯವನ್ನು ಸೂಚಿಸುತ್ತದೆ. ಮನೆಯಲ್ಲಿ ಎಂದಿಗೂ ಕೆಟ್ಟು ನಿಂತಿರುವ ಅಥವಾ ಹಾಳಾಗಿರುವ ಗಡಿಯಾರವನ್ನು ಇಟ್ಟುಕೊಳ್ಳಬಾರದು. ಇದು ನಮ್ಮ ಸಮಯದ ಮೇಲೆ ಪ್ರಭಾವ ಬೀರಬಹುದು. ಮನೆಯಲ್ಲಾಗಿರಬಹುದು ಅಥವಾ ನಾವು ಕೈಗೆ ಕಟ್ಟುವ ಗಡಿಯಾರವಾಗಿರಬಹುದು, ಸರಿಯಾದ ಸಮಯವನ್ನು ತೋರಿಸುತ್ತಿರಬೇಕು. ಮುಸ್ಸಂಜೆ ಇವುಗಳನ್ನು ಯಾರಿಗೂ ನೀಡದಿರಿ. ಮುಸ್ಸಂಜೆ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ನಂತರ ಕೆಲವೊಂದು ವಸ್ತುಗಳನ್ನು ಇತರರಿಗೆ ನೀಡಬಾರದು. ಅವುಗಳಲ್ಲಿ ಹಾಲು, ಮೊಸರು, ಉಪ್ಪು, ಸಕ್ಕರೆ ಅಥವಾ ಹಣವನ್ನು ನೀಡಬಾರದು. ಸೂರ್ಯಾಸ್ತದ ನಂತರ ಇವುಗಳನ್ನು ಯಾರಿಗೆ ನೀಡಿದರೆ ಅದರಿಂದ ನಮಗೆ ಹಣದ ಸಮಸ್ಯೆ ಉಂಟಾಗುತ್ತದೆ ಮತ್ತು ಧನಹಾನಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ತುಂಡಾದ ಚಪ್ಪಲಿ ಧರಿಸುವುದು, ತುಂಡಾದ ಚಪ್ಪಲಿಯನ್ನು ಮತ್ತೆ ಧರಿಸುವುದು ಅಶುಭವೆಂದು ಹೇಳಲಾಗುತ್ತದೆ. ಇಂತಹ ಚಪ್ಪಲಿಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಚಪ್ಪಲಿಗಳನ್ನು ಮಾತ್ರವಲ್ಲ, ಹರಿದ ಬಟ್ಟೆಯನ್ನು ಅಥವಾ ಹಳೆಯ ಬಟ್ಟೆಗಳನ್ನು ಅಥವಾ ಉಪಯೋಗಿಸದ ಬಟ್ಟೆಗಳನ್ನು ಕೂಡ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಇಂತಹ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ. ಇಂತಹ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಎಸೆಯಿರಿ. ಮನೆಯಲ್ಲಿ ಅತಿಯಾದ ಕೊಳಕು.
ಮನೆಯಲ್ಲಿ ಅತಿಯಾದ ಧೂಳು, ಕೊಳಕು ಅಥವಾ ಜೇಡರ ಬಲೆಗಳಿದ್ದರೆ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ವಾಸಿಸುವುದಿಲ್ಲ. ಅಂತಹ ಮನೆಗಳಲ್ಲಿ ವಾಸಿಸುವ ಜನರು ಹಣದ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಇಂತಹ ಅಶುಭ ವಸ್ತುಗಳು ಮನೆಯಲ್ಲಿ ಇರುವುದು ಅಶುಭ ಮಾತ್ರವಲ್ಲ, ಬಡತನಕ್ಕೂ ಕಾರಣವಾಗುತ್ತದೆ. ದೇವರ ಪೂಜೆ ಮಾಡದಿರುವುದು. ಹಿಂದೂ ಧರ್ಮಗಳಲ್ಲಿ ದೇವರ ಪೂಜೆಗೆ, ಮಂತ್ರಪಠನೆಗೆ, ಧ್ಯಾನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಈ ಕಾರಣಕ್ಕಾಗಿ ಆಗಾಗ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಸೂರ್ಯೋದಯದ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವ ಪದ್ಧತಿ ಇದೆ. ಇದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ಯಾವ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲವೋ ಅಂತಹ ಮನೆಗಳಲ್ಲಿ ಹಣದ ಸಮಸ್ಯೆಗಳು ಎದುರಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಡುಗೆ ಮನೆ ಹತ್ತಿರ ಮೂತ್ರ ಮಾಡಬೇಡಿ, ಇದು ಬಡತನಕ್ಕೆ ತುಂಬ ಮುಖ್ಯವಾದ ಕಾರಣ. ನಿಮ್ಮ ಹಲ್ಲನ್ನು ನೀವೇ ಕಚ್ಚುವುದನ್ನು ಮಾಡಬೇಡಿ. ನಿಮ್ಮ ತಂದೆ ತಾಯಿಯನ್ನು ಹೆಚ್ಚಿನದಾಗಿ ಗೌರವದಿಂದ ನೋಡಬೇಕೇ ಹೊರತು ಅವರನ್ನು ಕೆಟ್ಟ ದೃಷ್ಟಿಯಿಂದ ಕೆಟ್ಟದಾಗಿ ಎಂದಿಗೂ ಸಹ ಬಳಸಿಕೊಳ್ಳಬಾರದು. ಇದಕ್ಕೆ ಸಮಸ್ಯೆಗಳು, ಬಡತನ ಬರುವ ಸಾಧ್ಯತೆಗಳು ಇದೆ. ತುಂಬ ಎಚ್ಚರಿಕೆಯಿಂದ ಇರಿ. ಯಾವಾಗಲೂ ಬೇರೆಯವರ ಹತ್ತಿರ ಏನಾದರೂ ತೆಗೆದುಕೊಳ್ಳುವುದು, ಸ್ನಾನವನ್ನು ಮಾಡದೇ ಇರುವುದು, ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲಗಿಸುವುದು ಬಡತನ ಮತ್ತು ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ. ಮನೆಯ ಮುಂದೆ ಚಪ್ಪಲಿ ಇಡುವುದು, ಇದು ನಮ್ಮ ಬಳಿ ಇರುವ ಹಣವನ್ನು ಖರ್ಚು ಮಾಡಿ ಸಾಲ ಮಾಡುವ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಯಾವಾಗಲೂ ಮನೆಯಲ್ಲಿ ಜಗಳಗಳನ್ನು ಆಡುವುದು, ಇನ್ನೂ ನಕಾರಾತ್ಮಕವಾಗಿ ಯೋಚನೆ ಮಾಡುವುದರಿಂದಲೂ ಕೂಡ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ. ಒಳ್ಳೆಯ ಕೆಲಸ ಕಾರ್ಯ ಮಾಡುವ ಸಂದರ್ಭದಲ್ಲಿ ಕೂಡ ಏನೋ ಅನ್ನೋ ಕಾರ್ಯಾತ್ಮಕವಾಗಿ ಚಿಂತನೆ ನಡೆಸುತ್ತಿದ್ದೀರಾ ಎಂದರೆ ಅದರಿಂದ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ಅಡುಗೆ ಮನೆಯಲ್ಲಿ ತಲೆಯನ್ನು ಬಾಚುವುದು, ಮುರಿದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದು, ಇದರಿಂದ ಬಡತನ ಮತ್ತು ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ. ಕುದಿಯುವ ನೀರನ್ನು ರಾತ್ರಿ ಹೊತ್ತು ಮುಚ್ಚದೆ ಹಾಗೆ ಇಡುವುದಾಗಿದೆ. ಸೂರ್ಯೋದಯದ ಆದ ನಂತರ ನಿದ್ರೆಯನ್ನು ಮಾಡುವುದಾಗಿದೆ. ಬೇಕಾಬಿಟ್ಟಿ ಮನಸ್ಸಿಗೆ ಬಂದಂತೆ ಪ್ರಮಾಣವನ್ನು ಮಾಡುತ್ತಾರೆ. ಈ ಪ್ರಮಾಣದಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ. ಜನರು ಮನಸ್ಸಿಗೆ ಬಂದಂತೆ ಪ್ರಾಮಿಸ್ಗಳನ್ನು ಮತ್ತು ಪ್ರಮಾಣಗಳನ್ನು ಮಾಡುತ್ತಾರೆ. ಈ ರೀತಿ ಪ್ರಮಾಣಗಳ ಮಾಡುವುದರಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ. ಆಣೆಗಳನ್ನು ಮಾಡುವುದರಿಂದ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಆಣೆಗಳನ್ನು ಮಾಡಿದರೂ ಎಂದಿಗೂ ಸಹ ಅದನ್ನು ಮುರಿಯಬಾರದು. ಬಾತ್ರೂಮ್ ಬಾಗಿಲನ್ನು ಯಾವಾಗಲೂ ತೆಗೆದು ಇಡುವುದು, ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಂಡು ಕಾಲುಗಳನ್ನು ಅಲ್ಲಾಡಿಸುವುದು, ರಾತ್ರಿ ಸಮಯದಲ್ಲಿ ಎಂದಿಗೂ ಸಹ ಕಸವನ್ನಾಗಿ ಗುಡಿಸಬಾರದು. ಒಂದು ವೇಳೆ ಗುಡಿಸಿದರೆ ಸಾಕಷ್ಟು ರೀತಿಯ ದಾರಿದ್ರ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮನೆಯಲ್ಲಿರುವ ಲಕ್ಷ್ಮೀದೇವಿ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಎಂದಿಗೂ ಸಹ ಈ ತಪ್ಪುಗಳನ್ನು ಮಾಡಬೇಡಿ. ಮನೆಗೆ ಅತಿಥಿಗಳು ಮತ್ತು ಬಂದು ಬರುವುದು ಗೊತ್ತಾದಾಗ ಬೇಸರ ಮಾಡಿಕೊಳ್ಳುವುದು ಆಗಿದೆ. ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರನ್ನು ಹಾಕುವುದು. ಕತ್ತಲೆಗಳಲ್ಲಿ ಎಂದೂ ಸಹ ಊಟವನ್ನು ಮಾಡಬಾರದು. ಒಂದು ವೇಳೆ ಕತ್ತಲಿನಲ್ಲಿ ಊಟ ಮಾಡಿದರೆ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ. ಈ ರೀತಿ ಎಂದೂ ಸಹ ಮಾಡಬಾರದು. ಇದು ರಾಕ್ಷಸರು ಮಾತ್ರ ಮಾಡುವರಾಗಿರುತ್ತಾರೆ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ. ಈ ತಪ್ಪುಗಳನ್ನು ಎಂದೂ ಸಹ ಮನೆಗಳಲ್ಲಿ ಮಾಡಬೇಡಿ. ನಮ್ಮ ಹಾಸಿಗೆ ಎದುರಾಗಿ ಮಲಗಿಕೊಳ್ಳುವುದು ಕೂಡ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಈ ರೀತಿ ಮಲಗುವವರು ಹೆಚ್ಚು ಸೋಮಾರಿಗಳಾಗಿರುತ್ತಾರೆ. ಮನೆಯಲ್ಲಿ ಯಾವಾಗಲೂ ಪಾತ್ರೆಯನ್ನು ಶಬ್ದ ಮಾಡುವುದಾಗಿದೆ. ಇನ್ನು ಸಂಜೆ ಸಮಯದಲ್ಲಿ ಹಾಲು, ಮೊಸರು, ಉಪ್ಪು, ಹುಣಸೆ ಹಣ್ಣು ಇತ್ಯಾದಿ ಬೇರೆಯವರಿಗೆ ಕೊಡುವುದು ಆಗಿದೆ. ಉಲ್ಟಾ ಮಲಗುವುದು, ನಮ್ಮ ಮುಖವನ್ನು ಹಾಸಿಗೆಗೆ ಮುಖ ಮಾಡಿ ಮಲಗುವಂತಹದು ಕೂಡ ನಮ್ಮ ದರಿದ್ರಕ್ಕೆ ಕಾರಣವಾಗುತ್ತದೆ. ಇದರಿಂದ ನಮ್ಮ ಮನೆಗೆ ನಕಾರಾತ್ಮಕತೆ ಎನ್ನುವುದು ಬರುತ್ತದೆ. ಈ ರೀತಿ ಮಲಗುವವರಿಗೆ ಸೋಮಾರಿತನ ಬಂದೇ ಬರುತ್ತದೆ. ಈ ರೀತಿಯಾಗಿ ಮಲಗುವುದು ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.